ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕರು ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ. ಅವರ ಅಟ್ಟಹಾಸವನ್ನು ಮಟ್ಟ ಹಾಕುವ ಪ್ರಯತ್ನವನ್ನು ಎಷ್ಟೇ ಮಾಡಿದ್ರೂ ಕೂಡ ನಿಲ್ತಾ ಇಲ್ಲ. ಕಾಶ್ಮೀರದ ಕುಲ್ಗಾಮ್ನಲ್ಲಿ ಮತ್ತೊಂದು ಉಗ್ರರ ದಾಳಿ ಸಂಭವಿಸಿದೆ. ಬ್ಯಾಂಕ್ ಮ್ಯಾನೇಜರ್ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಮ್ಯಾನೇಜರ್ ಆಗಿರುವ ವಿಜಯ್ ಕುಮಾರ್ಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ರಾಜಸ್ಥಾನ ಮೂಲದ ಮ್ಯಾನೇಜರ್ ವಿಜಯ್ ಕುಮಾರ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ವಿಷಕ್ರಿಮಿಗಳಾದ ಉಗ್ರರು. ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಮೇರೆ ಮೀರಿದೆ. ಕಾಶ್ಮೀರದ ಕುಲ್ಗಾಮ್ನಲ್ಲಿ ಮತ್ತೊಂದು ಉಗ್ರರ ದಾಳಿ ನಡೆದಿದೆ. ಈ ಹಿಂದೆ ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿಸಿಕೊಂಡು ಬಲಿ ಪಡೆದಿದ್ದ ನರರೂಪದ ರಾಕ್ಷಸರು ಇವತ್ತು ಕೂಡ ಅದೇ ರೀತಿಯಾಗಿ ಬ್ಯಾಂಕ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಓರ್ವ ಆಗಂತುಕ, ಓರ್ವ ಉಗ್ರ ಆಗಮಿಸಿದವನೇ. ಈ ವೇಳೆ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಮ್ಯಾನೇಜರ್ ಮೇಲೆ ಗನ್ನಿಂದ ಶೂಟ್ ಮಾಡ್ತಾನೆ. ಕಾಶ್ಮೀರದಲ್ಲಿ 370 ಆಕ್ಟ್ ರದ್ದು ಆದ ನಂತರ ಹಿಂದೂಗಳು ಅಲ್ಲಿ ವಲಸೆ ಮಾಡಲಿಕ್ಕೆ ಅಥವಾ ವಾಸ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ ಇರುವಾಗಲೇ ಭಯೋತ್ಪಾದಕರು ಸತತ ದಾಳಿಯನ್ನು ನಡೆಸ್ತಾ ಇರೋದ್ರಿಂದ ಹಿಂದೂಗಳಲ್ಲಿ ಆತಂಕ ಶುರುವಾಗಿದೆ. ಕಾಶ್ಮೀರಿ ಪಂಡಿತರಲ್ಲಿ ಆತಂಕ ಶುರುವಾಗಿದೆ. ಉಗ್ರರ ದಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹಿಂದೂಗಳು ಕಾಶ್ಮೀರವನ್ನು ತೊರೆಯುವಂತಹ ಪರಿಸ್ಥಿತಿ ಬಂದಿದೆ. ಕಾಶ್ಮೀರದಿಂದ ಗುಳೆ ಹೊರಟಿವೆ ಹಿಂದೂ ಕುಟುಂಬಗಳು. ಇಲ್ಲೇ ಇದ್ರೆ ನಮಗೂ ಕೂಡ ಪ್ರಾಣಾಪಾಯ ಗ್ಯಾರಂಟಿ ಅನ್ನುವಂಥದ್ದನ್ನು ಮನಗಂಡು ಈ ಸಂದರ್ಭದಲ್ಲಿ ಕಾಶ್ಮೀರ ತೊರೆಯುವುದಕ್ಕೆ ಮುಂದಾಗಿದ್ದು ಮತ್ತೆ ಕಾಶ್ಮೀರವನ್ನ ಹಿಂದೂಗಳು ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಗ್ರರ ಅಟ್ಟಹಾಸವನ್ನ ಹುಟ್ಟಡಗಿಸುವಂತಹ ಪ್ರಯತ್ನವನ್ನ ಅಲ್ಲಿ ಸೈನಿಕರು ಮಾಡ್ತಾ ಇದ್ರು ಕೂಡ, ಭಾರತೀಯ ಸೇನೆ ಮಾಡ್ತಾ ಇದ್ರು ಕೂಡ ಇಷ್ಟಾದ್ರೂ ನಿಲ್ತಾ ಇಲ್ಲ ಉಗ್ರರ ದಾಳಿ. ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹಿಂದೂ ವ್ಯಕ್ತಿ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ, ಆತನ ಮೇಲೆ ಗುಂಡಿನ ಸುರಿಮಳೆಗರೆದಿದ್ದಾನೆ ವಿಷಕ್ರಿಮಿಯೋರ್ವ. ಹಾಗಾಗಿ ಉಗ್ರರ ಸತತ ದಾಳಿಯಿಂದ ಹಿಂದೂಗಳು ಆತಂಕಿತರಾಗಿದ್ದು ಕಾಶ್ಮೀರವನ್ನು ತೊರೆಯುತ್ತಿದ್ದಾರೆ.